ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಜೈ ಕರ್ನಾಟಕ ಪದಾಧಿಕಾರಿಗಳಿಂದ ಏಳನೇ ದಿನವೂ ಲಘು ಉಪಹಾರ ವಿತರಣೆ. ಚಿಂತಾಮಣಿ ನಗರದ ಅಜಾದ್ ಚೌಕದಲ್ಲಿ ಜಮಾವಣೆಯಾಗುವ ಭಿಕ್ಷುಕರು ಮತ್ತು ನಿರ್ಗತಿಕರಿಗೆ ಜೈ ಕರ್ನಾಟಕ ಕನ್ನಡ ಪರ ಸಂಘಟನೆ 10ನೇ ವಾರ್ಡಿನ ಅಧ್ಯಕ್ಷರಾದ ಸತೀಶ್ ಮತ್ತು ತಾಲೂಕು ಪದಾಧಿಕಾರಿ ಮಂಜುನಾಥರವರು ಇಂದು ಲಘು ಉಪಹಾರ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೈ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಮಹೇಶ್ ಬಾಬು, ನಮ್ಮ ಸಂಘಟನೆಯಿಂದ ಏಳನೇ ದಿನವಾದ ಇಂದು ನಿರಾಶ್ರಿತರಿಗೆ ಬಡವರಿಗೆ ಉಪಹಾರ ಕಾರ್ಯಕ್ರಮವನ್ನು ವಿತರಣೆ ಮಾಡಿರುವುದಾಗಿ ಹೇಳಿದ ಅವರು, ನಾಳೆಯೂ ಸಹ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಕಾರ್ಯಾಧ್ಯಕ್ಷರಾದ ಸತ್ಯನಾರಾಯಣ ಸಿಂಗ್, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಜು, ಜಿಲ್ಲಾ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ, ಆಟೋ ಘಟಕದ ಪದಾಧಿಕಾರಿಗಳಾದ ಅಸ್ಲಾಂ ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.